ಮೂರು ವರ್ಷ ಕಾದು ಜಯರಾಜ್ ಯಾಕೆ ನನಗೆ ಬಲವಂತ ಮಾಡಿದ್ರು ನನಗೆ ಇನ್ನೂ ಗೊತ್ತಿಲ್ಲಪ್ಪ, ಬಹುಶಃ ಸಿದ್ದಯ್ಯನ ಕಾರಣಕ್ಕಾಗಿ ಇಟ್ಕೊಂಡಿದ್ದೀನಿ. ಆದರೆ ಈ ದಿನಗಳಲ್ಲಿ ನಾನು ನನ್ನ ಸಿನಿಮಾಕ್ಕೆ ಹೋಗಕ್ಕೆ ಮುಂಚೆ ರಂಗಾಯಣದಲ್ಲಿ ಇದ್ದೆ, ಕಾರಂತರ ಜೊತೆ ಯಾವಾಗಲೂ ಅಲ್ಲಿದ್ದವ್ರಿಗೆಲ್ಲ ಹೇಳ್ತಾ ಇದ್ದೆ, ನನಗೆ ಸಿಗುವ ಪ್ರತಿ ಯಶಸ್ಸನ್ನು, ಪ್ರತಿ ಹಣವನ್ನು, ಪ್ರತಿ ಒಂದು ತುಂಡು ಪೈಸೆಯನ್ನು ಕೂಡ ನಾನು ಮತ್ತೆ ರಂಗಭೂಮಿಗೆ ಬಳಸ್ತೀನಿ ಅಂತ. ನಾನು ಹೈಸ್ಕೂಲು ಕಾಲೇಜ್ಗಳಲ್ಲಿ ವೃದ್ಧಿಸಿಕೊಂಡಂಥ ಎಲ್ಲ ಸ್ಕೂಲು ಕಾಲೇಜ್ಗಳು ಎಲ್ಲರೂ ಫಸ್ಟ್ ಪ್ರೈಸ್ ಹೆಂಗೆ ತಗೋತಾರೆ ಹಂಗೆ ತಗೋತಾ ಇದ್ದೆ, ಮಾನ ಆ್ಯಕ್ಟಿಂಗಲ್ಲಿ, ನಾಟಕದಲ್ಲಿ. ಆದರೆ ಅದು ಮುಖ್ಯ ಅಲ್ಲ, ಅದು ಮುಗಿದ ಮೇಲೆ ನಾಟಕವನ್ನು ಒಂದು ಸಾಮಾಜಿಕ ವಿಷಯ, ಇದು ದೊಡ್ಡ ವಿಜ್ಞಾನ, ಇದ್ರ ಮೂಲಕ ಜನಕ್ಕೆ ತುಂಬ ವಿಷಯಗಳನ್ನ ಹೇಳ್ಬೋದು. ಈ ಪ್ರಪಂಚದಲ್ಲಿ ಬಹುಶಃ 100 ಪಠ್ಯಗಳು, 100 ಗುರುಗಳು ಯಾರೂ ಮಾಡೋಕ್ಕಾಗದಿರೋ ಕೆಲಸವನ್ನ ಒಂದು ನಾಟಕ ಮಾಡುತ್ತೆ ಅಂತ ನನಗೆ ಬರವಾಗ ಅನ್ಸ್ತಿದ್ದೆ. ಮತ್ತೆ ನಾನು ನಾಟಕಕ್ಕೆ ಮುಂದಿರ್ಕೊಂಡು ನನಗೆ ಬರವಾದ ನಂಬಿಕೆ ಅದು. ವಿದ್ಯೆ ಬೇಕು ಅಂತ ಇಲ್ಲ, ಬುದ್ಧಿ ಬೇಕು ಅಂತ ಇಲ್ಲ, ವಿಚಾರವಂತಿಕೆ ಬೇಕು ಅಂತ ಏನು ಬೇಡ, ಬೇಕಾಗಿರೋದು ಒಂದೇ ನಮ್ರತೆ. ಮತ್ತು ನಾನು ಹೊರ ಸಮಾಜದ ಜೊತೆಗೆ ಎಲ್ಲರ ಜೊತೆ ನಗ್ನಗ್ತಾ ಬಾಳಬೇಕು ಅಂತ ನಾನು ನಿಜವಾಗ್ಲೂ ಹೇಳ್ತೀನಿ. ನಾನು ಆ್ಯಕ್ಟ್ರೇ ಅಲ್ಲ, ಯಾಕೆ ಅಂತಂದರೆ ನನ್ನ ಹಳ್ಳಿಗಳಲ್ಲಿ, ನನ್ನ ಮಂಡ್ಯ ಜಿಲ್ಲೆಯ 100 ಹಳ್ಳಿಗಳಲ್ಲಿ ಲಕ್ಷಾಂತರ ಜನ ಕಲಾವಿದರು, ಎಷ್ಟು ಅದ್ಭುತವಾಗಿ ಹಾಡೋರು, ನುಡಿಸೋರು, ಬಾರಿಸೋರು, ಪರದೆ ಕಟ್ಟೋರು, ಎಲ್ಲಿ ಈ ಕಲಾವಿದರುಗಳ ಮುಂದೆ, ನನ್ನ ಮುಂದೆ ಬಾರಿಸಿದ್ರಲ್ಲ, ನುಡಿಸಿದ್ರಲ್ಲ, ಈ ಎಲ್ಲ ಕಲಾವಿದರುಗಳ ಮುಂದೆ, ಕಿರ್ಗಸೂರು ರಾಜಪ್ಪ ಅವ್ರ ಮುಂದೆ, ಆ ತಬಲಾ ನುಡಿಸೋರ ಮುಂದೆ, ಇವ್ನ ಮುಂದೆ ಅಂತ ಹಾಡಿದ್ರಲ್ಲ, ಅಲ್ರಿ ಮಾದೇಸ್ವಾಮಿ ಮುಂದೆ ನಾನೊಬ್ಬ ಕಲಾವಿದ ಏನ್ರಿ, ಕಲಾವಿದನೇ ಅಲ್ಲ ನಾನು. ನಮ್ಮ ತರೋರು 100 ಜನ ಇದ್ದಾರೆ, ಗಲ್ಲಿ ಗಲ್ಲಿಗಳಿಗೆ ಟಿವಿ ಸೀರಿಯಲ್ ಸಿನಿಮಾ ಮಾಡೋದು ದೊಡ್ಡ ವಿಚಾರ ಅಲ್ಲ. ಏನ ದಂಕಟ್ ಆಡೋದಷ್ಟು ದೀರ್ಘವಾಗಿ ಆಡೋದ್ರಿಂದ ನನ್ನ ಪ್ರಕಾರ ಬಹುಶಃ 95-100 ವರ್ಷ ತನಕ ಬದುಕ್ತಿರೋರು ಅಂತ ನನ್ನ ನಂಬಿಕೆ. ಯಾಕೆಂದ್ರೆ ಉಸಿರಾಟ ದೀರ್ಘವಾಗಿರ್ತದೆ, ಹಾಡಿ 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 ಆ ಥರ ಬದುಕಲಿ ಅಂತ ಹಾರೈಸ್ತೀನಿ ಕಲಾವಿದರಿಗೆ. ಆದರೆ ಅಂಥವ್ರಿಗೆ ಸರಿಯಾದಂತಹ ನಿಜವಾದ ಪ್ರೀತಿಯ ಬೆಂಬಲ ಸಿಗ್ತಾ ಇಲ್ಲ ಅನ್ನೋದು ನಮ್ಮ ಸಮಾಜದ ದುರಂತ. ಅವ್ರಿಗೆ ಈ ನಾಟಕದ ಮಹತ್ವನೇ ಗೊತ್ತಿಲ್ಲ. ನಮ್ಮ ನಮ್ಮ ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲಿ ಆರಂಭದಿಂದಲೂ ಕಡ್ಡಾಯವಾಗಿ ಒಬ್ಬ ನಾಟಕದ ಶಿಕ್ಷಕ ಇದ್ದು, ಅವನಿಗೆ ಸಂಗೀತ ಜ್ಞಾನ ಇದ್ದು, ಪ್ರತಿಯೊಂದು ಸಣ್ಣ ಸಣ್ಣ ಶಾಲೆಗಳಲ್ಲಿ, ಹೈಸ್ಕೂಲ್ಗಳಲ್ಲಿ ನಾಟಕದ ಶಿಕ್ಷಕರನ್ನ ನೇಮಿಸ್ಕೊಳ್ಳೋದ್ರ ಮೂಲಕ ನಮ್ಮ ಪೌರಾಣಿಕ ಎಲ್ಲ ಕುರುಕ್ಷೇತ್ರ, ರಾಜಸೂಯಾಗ, ಐರಾವಣ ಮೈರಾವಣ, ದೇವಿ ಮಹಾತ್ಮೆ, ನಮ್ದು ಏನೇನು ನಾಟಕಗಳಿದೆ ಅವೆಲ್ಲ ನಾಟಕಗಳನ್ನು ಮತ್ತೆ ಹುಡುಗರಿಗೆ ಈ ಸಿನಿಮಾ ಡ್ಯಾನ್ಸ್ ಕಲಿಸೋದ್ರ ಜೊತೆಗೆ ಅದನ್ನು ಅದನ್ನು ಕಲಿಸೋ ಬೇಡ ಅಂತ ಹೇಳ್ತಾರೆ ನಾನು, ಅದು ಹುಚ್ಚು ಜನಕ್ಕೆ. ಆದರೆ ಜಾನಪದ ನೃತ್ಯಗಳನ್ನ, ಜಾನಪದ ಹಾಡುಗಳನ್ನ, ಮತ್ತು ಈ ಕಡ್ಡಾಯವಾಗಿ ಕುರುಕ್ಷೇತ್ರ ನಾಟಕವನ್ನ, ಕುರುಕ್ಷೇತ್ರ ರಾಜಸೂಯಾಗಗಳನ್ನ ಮಕ್ಕಳಿಗೆ ಒಂದೊಂದು ಸೀನು, ಒಂದೊಂದು ದೃಶ್ಯ, ಒಂದೊಂದು ಇದು ಕಲಿಸ್ತಾ ಹೋದ್ರೆ ಖಂಡಿತವಾಗ್ಲೂ ನಮ್ಮೆಲ್ಲರ ಭಾಷೆ, ನಮ್ಮ ಮಕ್ಕಳ ಭಾಷೆ, ಧೈರ್ಯ, ಆತ್ಮಸ್ಥೈರ್ಯ ಎಲ್ಲ ವೃದ್ಧಿಯಾಗ್ತದೆ ಅಂತ ನನಗೆ ಬಲವಾದ ನಂಬಿಕೆ ಕಣ. ಯಾಕೆಂದ್ರೆ ಅದರಲ್ಲಿ ಶಿಕ್ಷಣ ಇದೆ,